ಹೆಲೋ ಎವ್ರಿ ವನ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಈಸಿಯಾಗಿ ಕ್ಯಾನ್ ಕ್ಯಾನ್ ಸ್ಕರ್ಟ್ನ ಯಾವ ರೀತಿ ಮಾಡೋದು ನಾರ್ಮಲ್ ಸ್ಕರ್ಟ್ಗೆ ವಾಲ್ಯೂಮ್ ಜಾಸ್ತಿ ಬರೋ ಥರ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಟೂ ಮೀಟರ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ನೀವು ಲೈನಿಂಗ್ ಪೀಸಸ್ ಕಾಟನ್ ಪೀಸಸ್ ಯಾವ್ದು ಬೇಕಾದರೂ ತಗೊಳ್ಬೋದು ಇಲ್ಲಿ ಫೋರ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಟೂ ಓಪನ್ ಮತ್ತು ಒಂದು ಕ್ಲೋಸ್ ಇರಬೇಕು ಇಲ್ಲಿ ನಿಮ್ಮ ಸೊಂಟದ ಸುತ್ತಳತೇನ ಡಿವೈಡೆಡ್ ಬೈ ಫೋರ್ ಮಾಡಿಕೊಂಡು ಅದಕ್ಕೆ ಒಂದು ಆಫ್ ಇಂಚ್ ಆರ್ ಒನ್ ಇಂಚ್ನ ಹ್ಯಾಡ್ ಮಾಡ್ಕೊಳ್ಬೇಕು ಮತ್ತು ಲೆಂತ್ ಎಷ್ಟುದ್ದ ನೋಡಿಕೊಂಡು ಅದಕ್ಕೂ ಒಂದು ಆಫ್ ಇಂಚಷ್ಟು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಬೇಕಾಗುತ್ತೆ ಇಲ್ಲಿ ಸೊಂಟದ ಹಳತೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ಬಾಟಮ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ತನಕ ಈ ರೀತಿ ಕ್ರಾಸ್ ಆಗಿ ಲೈನ್ನ ಹಾಕ್ಕೊಳ್ಬೇಕು ನಾವು ಫ್ರಿಲ್ನ ಕೊಟ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಕ್ರಾಸ್ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇವಾಗ ನಾವೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ನಾವು ಬಾಟಮ್ಮಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವಿ ನೋಡಿ ಲೆಂತ್ ಎಷ್ಟು ಬೇಕು ಅಂತ ಅದನ್ನು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ ಮೇಲೆ ಈ ರೀತಿ ಓಪನ್ ಮಾಡಿದ್ರೆ ಫೋರ್ ಪೀಸಸ್ ಸಿಗುತ್ತೆ ಅದನ್ನ ಎರಡು ಪೀಸ್ನ ಇಟ್ಕೊಂಡು ಓಪನ್ ಮಾಡಿದ್ರೆ ನಮಗೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಸಿಗುತ್ತೆ ಇವಾಗ ಒನ್ ಸೈಡ್ನ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಂಡಾದ ಮೇಲೆ ಬಾಟಮ್ ಅಲ್ಲಿ ಸ್ವಲ್ಪ ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಸೈಡ್ಸಲ್ಲಿ ಲಾಂಗ್ ಇರುತ್ತೆ ಪೀಸು ಮತ್ತೆ ಮಿಡಲಲ್ಲಿ ಶಾರ್ಟಾಗಿ ಆಗಿ ಬಂದ್ಬಿಡುತ್ತೆ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ನಾವು ಪರ್ಫೆಕ್ಟಾಗಿ ಬರಬೇಕು ಅಂತ ಅಂದರೆ ಈ ರೀತಿ ಟೂ ಸೈಡ್ಸಲ್ಲೂ ಎರಡು ಪೀಸ್ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡು ಪೀಸ್ನೂ ಇಟ್ಕೊಂಡು ನೀವು ಕ್ರಾಸ್ ಆಗಿ ರೌಂಡ್ ಶೇಪ್ ಬರೋ ಥರ ಕಟ್ ಮಾಡ್ಕೊಳ್ಬೇಕು ಇವಾಗ ಒನ್ ಸೈಡ್ ಸ್ಟಿಚ್ ಆಗಿತ್ತಲ್ವಾ ಇನ್ನು ಟೂ ಸೈಡ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡ್ಕೊಂಡಾದ ಆದಮೇಲೆ ನೆಕ್ಸ್ಟ್ ನಾವು ಬೆಲ್ಟ್ನ ಪ್ರಿಪೇರ್ ಮಾಡ್ಕೊಳ್ಬೇಕು ಇಲ್ಲಿ ಎರಡು ಪೀಸ್ ತೊಗೊಂಡಿದ್ದೀನಿ ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿ ಬೆಲ್ಟ್ನ ಮಾಡ್ಕೊಳ್ಬೋದು ಈ ರೀತಿ ಟೂ ಪೀಸ್ನ ಬಟ್ಟೆ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ರಿವರ್ಸ್ ಆದಮೇಲೆ ಮತ್ತೆ ಫೋಲ್ಡ್ ಮಾಡಿಕೊಂಡು ನಾವು ಎಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ವಿ ಅದೇ ಪ್ಲೇಸಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಬೆಲ್ಟ್ ರೆಡಿ ಆಗುತ್ತೆ ರೆಡಿ ಆಗಿದೆ ಇವಾಗ ರೆಡಿ ಆದಮೇಲೆ ನೆಕ್ಸ್ಟು ನೀವು ಬಾಟಮಲ್ಲಿ ಎರಡು ಸೈಡ್ಸಲ್ಲೂ ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಂಡಾದ ಮೇಲೆ ಕ್ಯಾನ್ ಕ್ಯಾನ ತೊಗೊಳ್ಳಿ ಇಲ್ಲಿ ಟು ಆ್ಯಂಡ್ ಹಾಫ್ ಮೀಟರ್ ಕ್ಯಾನ್ ಕ್ಯಾನ್ ತೊಗೊಂಡಿದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ಕೊಟ್ಟಿರ್ತಾರೆ ಅದನ್ನು ಕಟ್ ಮಾಡ್ಕೊಳ್ಳಿ ಆಫ್ಗೆ ಕಟ್ ಆದಮೇಲೆ ಎರಡೂ ಅಟ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಟೋಟಲ್ ಫೈವ್ ಮೀಟರ್ ಸಿಗುತ್ತೆ ಫೈ ಮೀಟರ್ನೂ ನೀವು ಈ ರೀತಿ ಫ್ರಿಲ್ನ ಕೊಟ್ಕೊಳ್ಬೇಕು ಒನ್ ಬೈ ಒನ್ ಇದೇ ಥರ ನೀವು ಫೈವ್ ಮೀಟರ್ಸ್ಗೂ ಫ್ರಿಲ್ ಕೊಟ್ಕೊಂಡು ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಅಟ್ಯಾಚ್ ಆದಮೇಲೆ ಸೈಡ್ಸ್ ಓಪನ್ ಇತ್ತಲ್ಲ ಅದನ್ನು ನೀವು ಕ್ಯಾನ್ ಕ್ಯಾನ್ ಸೇರಿಸ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕು ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟ್ ಕ್ಯಾನ್ ಕ್ಯಾನ್ ರೆಡಿ ಆಗುತ್ತೆ ಇದಕ್ಕೆ ನೀವು ಎಲೆಸ್ಟಿಕ್ ಕೂಡ ಬೆಲ್ಟ್ಗೆ ಹಾಕೊಳ್ಬೋದು ಇಲ್ಲಾಂದರೆ ದಾರ ಕೂಡ ಹಾಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು